ಕೊನೆಗೂ ಕೂಡ ತಿಳಿದುಕೊಂಡೆ, ಇಲ್ಲಿನ ಕೆಲವು ಸಂಬಂಧಗಳು ಅನಿವಾರ್ಯತೆಗೆ, ಇನ್ನೂ ಕೆಲವು ಸಂಬಂಧಗಳು ಅವಶ್ಯಕತೆಗೆ. ಮನಸ್ಸಲ್ಲಿ ಇರುವ ಅಹಂಕಾರ ಕಣ್ಣಿನಲ್ಲಿ ಬಿದ್ದ ಧೂಳಿನಂತೆ, ಅದನ್ನು ಸ್ವಚ್ಛಗೊಳಿಸದಿದ್ದರೆ ನಾವು ನೋಡುವ ಪ್ರತಿಯೊಂದು ವಸ್ತು ಕೂಡ ಅಶುದ್ಧವಾಗಿ ಕಾಣುತ್ತದೆ. ನೆನಪಿಡು, ನೀನು ಕಷ್ಟಗಳನ್ನು ಹೆದರಿಸುತ್ತಿದ್ದೀಯಾ ಅಂದರೆ ನಿನ್ನ ಒಳ್ಳೆಯ ದಿನಗಳಿಗೆ ಹತ್ತಿರವಾಗುತ್ತಿದ್ದೀಯಾ ಎಂದರ್ಥ. ಜೀವನದಲ್ಲಿ ಹಣವು ಎಲ್ಲೆಡೆ ಕೆಲಸ ಮಾಡುವುದಿಲ್ಲ. ಅನೇಕ ಸ್ಥಳಗಳಲ್ಲಿ ಮಾನವ ಬೆಂಬಲವು ಕೂಡ ಬಹಳ ಮುಖ್ಯವಾಗುತ್ತದೆ. ಎಂತಹ ಹುಚ್ಚಿ ನಾನು, ಅಂದು ಅವರಿಗೋಸ್ಕರ ಎಲ್ಲವನ್ನೂ ಬಿಟ್ಟೆ, ಆದರೆ ಇಂದು ಮತ್ತೊಬ್ಬರಿಗೋಸ್ಕರ ಅವರು ನನ್ನನ್ನೇ ಬಿಟ್ಟು ಹೋದರು. ಸಿಗುವ ಮನಸ್ಸು ಜೊತೆಯಲ್ಲಿ ಇರುವುದಿಲ್ಲ, ಇರುವ ಮನಸ್ಸು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಬರುವವರಿಗಾಗಿ ಕಾಯುವವರಿಗಿಂತ ಬರದೇ ಇರುವವರಿಗಾಗಿಯೇ ಕಾಯುವವರು ಹೆಚ್ಚು. ಹೇ ಮಾನವ, ತಿಳಿದು ಬದುಕು. ಬಡತನ ಶಾಶ್ವತವಲ್ಲ, ಸಿರಿತನವು ಶಾಶ್ವತವಲ್ಲ, ಆದರೆ ನಿನ್ನಲ್ಲಿ ಇರುವಂತಹ ಮಾನವೀಯತೆಯ ಗುಣ ಮಾತ್ರ ಶಾಶ್ವತ. ಜ್ಞಾನದಿಂದ ಅಹಂಕಾರ ಬಂದರೆ ಅದು ವಿಷಕ್ಕೆ ಸಮಾನ, ಅದೇ ಜ್ಞಾನದಿಂದ ವಿನಯ ಬಂದರೆ ಅದು ಅಮೃತಕ್ಕೆ ಸಮಾನ. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅವಶ್ಯವಾಗಿ ಎದುರಾಗುತ್ತವೆ, ಆದರೆ ಪರಮಾತ್ಮನು ಅವರ ಜೀವನದ ದೋಣಿಯನ್ನು ಎಂದಿಗೂ ಕೂಡ ಮುಳುಗಲು ಬಿಡುವುದಿಲ್ಲ. ಮರ್ಯಾದೆ ಎಲ್ಲರಿಗೂ ಕೊಡೋಣ, ಆದರೆ ನಂಬಿಕೆ ಮಾತ್ರ ಯೋಗ್ಯರ ಮೇಲೆ ಮಾತ್ರ ಇಡೋಣ. ಒಂದು ಮಾತು ನೆನಪಿಡು, ನಿನ್ನ ಹೃದಯದಲ್ಲಿ ಪ್ರಾಮಾಣಿಕತೆ ತುಂಬಿದ್ದರೆ ನಿನ್ನ ಶತ್ರು ಮಾತ್ರವಲ್ಲ, ಇಡೀ ಪ್ರಪಂಚ ನಿನ್ನೆದುರು ಆಯುಧವನ್ನು ಕೆಳಗಿಡುತ್ತದೆ. ಈ ಸಮಾಜದ ವಿಪರ್ಯಾಸವೆಂದರೆ ಜನರು ಪ್ರಾಮಾಣಿಕತೆಯನ್ನು ನಿರೀಕ್ಷಿಸುತ್ತಾರೆ, ಆದರೆ ಪ್ರಾಮಾಣಿಕ ಜನರನ್ನು ಎಂದಿಗೂ ಪ್ರಶಂಸಿಸುವುದಿಲ್ಲ. ಅವಕಾಶಗಳನ್ನು ಪಡೆಯುವವನಿಗೆ ಅದೃಷ್ಟವಂತ ಎನ್ನುತ್ತಾರೆ, ಆದರೆ ಅವಕಾಶಗಳನ್ನು ರೂಪಿಸಿಕೊಳ್ಳುವವನಿಗೆ ಬುದ್ಧಿವಂತ ಎನ್ನುತ್ತಾರೆ. ಕಷ್ಟಕಾಲದಲ್ಲಿ ನನ್ನನ್ನು ಕೈಬಿಟ್ಟ ಸರ್ವರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಏಕೆಂದರೆ ನನ್ನ ಕಷ್ಟಗಳನ್ನು ನಾನೊಬ್ಬನೇ ಎದುರಿಸಿ ಗೆಲ್ಲಬಲ್ಲೆ ಎನ್ನುವ ಸತ್ಯವನ್ನು ತಿಳಿಸಿದವರೇ ನೀವು ಸ್ವಾಮಿ. ಭಗವಂತ ಕೆಲವೊಮ್ಮೆ ನಮ್ಮೊಂದಿಗಿನ ಕೆಲವು ಕೆಟ್ಟ ಸಂಬಂಧಗಳನ್ನು ದೂರ ಮಾಡುತ್ತಾನೆ, ಯಾಕಂದರೆ ಆ ಕೆಟ್ಟ ಸಂಬಂಧಗಳಿಂದ ಇಡೀ ಜೀವನವೇ ಕೆಟ್ಟು ಹೋಗಬಾರದು ಎಂದು. ಜೀವನವನ್ನು ತೀರಾ ಗಂಭೀರವಾಗಿ ತೆಗೆದುಕೊಳ್ಳುವ ಅಗತ್ಯವಿಲ್ಲ, ಯಾರೂ ಇಲ್ಲಿಂದ ಜೀವಂತವಾಗಿ ಹೋಗುವುದಿಲ್ಲ. ಕೇಳಿಸಿಕೊಳ್ಳಬೇಕಾದ ಕಿವಿಗಳು ಕಿವುಡಾದಂತೆ ನಟಿಸಿದಾಗ ಆಡಬೇಕಾದ ಮಾತುಗಳೆಲ್ಲ ನಿಜವಾಗಲು ಮೌನವಾಗುತ್ತವೆ. ನೀನು ಯಾವ ಕೆಲಸ ಮಾಡುತ್ತಿರುವೆ ಎನ್ನುವುದಕ್ಕಿಂತಲೂ ಯಾವ ಭಾವನೆಯಿಂದ ಮಾಡುತ್ತಿರುವೆ ಎಂದು ದೇವರು ನೋಡುತ್ತಾನೆ. ಎಚ್ಚರವಿರಲಿ, ಕೆಟ್ಟವರು ಒಳ್ಳೆಯವರಾಗಿ ನಟಿಸಬಹುದು, ಆದರೆ ಒಳ್ಳೆಯವರು ಕೆಟ್ಟವರಾಗಿ ನಟಿಸಲಾಗುವುದಿಲ್ಲ, ಏಕೆಂದರೆ ಅದಕ್ಕೆ ಅವರ ಆತ್ಮಸಾಕ್ಷಿ ಒಪ್ಪುವುದಿಲ್ಲ. ಮಾತು ಕೊಟ್ಟು ಮುರಿಯುವುದಕ್ಕಿಂತ ಮನಸ್ಸಲ್ಲೇ ನಿರ್ಧರಿಸಿ ಮಾತು ಕೊಟ್ಟಂತೆ ಪಾಲಿಸಿ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಹೇಳಿದಂತಹ ಮಾತು. ದೊಡ್ಡವನಾಗಲು ಪ್ರಯತ್ನ ಪಡಬೇಡ, ಒಳ್ಳೆಯವನಾಗಲು ಪ್ರಯತ್ನ ಪಡು, ಆಗ ನೀನೇ ದೊಡ್ಡವನಾಗುತ್ತೀಯ. ಪರಿಚಯರಾಗಲು ಬಣ್ಣ ಬೇಕಿಲ್ಲ, ನಗು ಸಾಕು. ಒಳ್ಳೆಯವರಾಗಲು ಹಣ ಬೇಕಿಲ್ಲ, ಗುಣ ಸಾಕು. ಸ್ನೇಹಿತರಾಗಲು ಸಂಬಂಧ ಬೇಕಿಲ್ಲ, ಮನಸ್ಸಿನ ಭಾವನೆಗಳು ಸಾಕು. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನೆನಪಿರಲಿ, ಪ್ರತಿ ಸೋಮವಾರ, ಗುರುವಾರ ಹಾಗೂ ಶನಿವಾರ ರಾತ್ರಿ 8:00 ಪ್ರೀತಿ ಮಾತು ವಿತ್ ಸೋನು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ. ನೀವು ಕರೆ ಮಾಡಿ ಮಾತನಾಡಬಹುದು. ಹಾಗೂ ನಿಮಗೆ ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು.